ವೀಕ್ಷಕರೇ, ತಮ್ಮೆಲ್ಲರಿಗೂ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲಗಳಲ್ಲಿ ಎಂದೆಂದೂ ಇರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದನೆಗಳು. ಎಸ್ಕೋಟೋಸ್ ಸತ್ಯಾಂಶಗಳು ಎಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮವನ್ನು ನೀವು ಇಷ್ಟಪಟ್ಟಿದ್ದೀರಾ, ಸತತವಾಗಿ ನೋಡುತ್ತಾ ಇದ್ದೀರಾ. ಅದು ಮಾತ್ರವಲ್ಲ, ಅನೇಕ ಹೊಸ ವಿಷಯಗಳನ್ನು ಈ ಎಪಿಸೋಡಿಂದ ನೀವು ಕಲಿಯುತ್ತಾ ಇದ್ದೀರೆಂಬುದಾಗಿ ನಾವು ನಂಬುತ್ತಾ ಇದ್ದೇವೆ. ಬನ್ನಿ, ಈ ದಿನ ಕೂಡ ಈ ಎಸ್ಕೋಟೋಸ್ ಸತ್ಯಾಂಶಗಳು ಎಂಬ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಈ ದಿನ ಕೂಡ ಕರ್ತನ ಸೇವಕರಾದಂಥ ಪಾಸ್ಟರ್ ಸೈಮನ್ ಅಬ್ರಹಾಂ ಅವರು ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ಪಾಸ್ಟರ್, ಪ್ರೈಸ್ ದಿ ಲಾರ್ಡ್. ಕಳೆದ ಎರಡು ಎಪಿಸೋಡ್ಗಳು ಬಹಳ ಅದ್ಭುತವಾಗಿ ಹೋಗ್ತಾ ಇದೆ. ಎಸ್ಕೋಟೋಸ್ ಸತ್ಯಾಂಶಗಳು ಈ ಎಪಿಸೋಡಲ್ಲಿ ಅನೇಕ ಹೊಸ ಹೊಸ ವಿಷಯಗಳನ್ನು ತಿಳಿದಿರುವಂಥ ವಿಷಯಗಳೇ, ಆದರೆ ಅದನ್ನು ಸರಳವಾದ ರೀತಿಯಲ್ಲಿ ಅರ್ಥವಾಗುವ ರೀತಿಯಲ್ಲಿ ನೀವು ನಮ್ಮೊಂದಿಗೆ ಮಾತನಾಡ್ತಾ ಇದ್ದೀರಾ. ಬಹಳ ನನಗೆ ವೈಯಕ್ತಿಕವಾದ ಜೀವನದಲ್ಲಿ ಅದು ಆಶೀರ್ವಾದದಾಯಕವಾಗಿದೆ ಪಾಸ್ಟರ್. ನಾನು ನಂಬ್ತೇನೆ ವೀಕ್ಷಕರಿಗೆ ಕೂಡ ಅದು ಆಶೀರ್ವಾದದಾಯಕವಾಗಿದೆ ಎಂಬುದಾಗಿ. ಪಾಸ್ಟರ್, ನಾವು ಕಳೆದ ಸಂಚಿಕೆಯಲ್ಲಿ ನೋಡ್ತಾ ಇದ್ದೆವು ಅಂತ್ಯಕಾಲದ ಸೂಚನೆಗಳ ಕುರಿತಾಗಿ. ಇದು ಅಂತ್ಯಕಾಲವಾ ಅಂತ ಕೇಳಿ ಅದಾದ ಮೇಲೆ ಅಂತ್ಯಕಾಲದ ಸೂಚನೆಗಳು ಏನೆಂಬುದಾಗಿ ಹೇಳುವಾಗ, ನೀವು ಬಿಬ್ಲಿಕಲಾಗಿ ಅಥವಾ ಬೈಬಲ್ ಆಧಾರವಾಗಿ ಮೂರು ಸಂಗತಿಗಳು ಹೇಳಿದ್ದನ್ನು ನೆನಪಿಗಿದೆ. ಒಂದು, ನೀವು ಹೇಳಿದ್ರೆ ಇಸ್ರಾಯೇಲ್ ದೇಶ ಪುನಃಸ್ಥಾಪನೆಯಾಗುತ್ತೆ. 1948 ಇಸ್ರಾಯೇಲ್ ದೇಶ ಪುನಃಸ್ಥಾಪನೆ, ಒಂದೇ ಒಂದು ರಾತ್ರಿಯಲ್ಲಿ ಅದು ಒಂದು ದೇಶವಾಗಿ ಭೂಪಟದಲ್ಲಿ ಅದರ ಹೆಸರು ಬರೆಯಲ್ಪಡುತ್ತೆ ಎಂಬುದಾಗಿ ತಿಳಿಸಿದ್ರೆ, ಅದಾದ ಮೇಲೆ ನೀವು ತಿಳಿಸಿದ್ರೆ ಯೆರೂಸಲೇಮಿನ ಪಟ್ಟಣದ ವಿಷಯವಾಗಿ ಅನೇಕ ಜನರು ಭಯಪಡ್ತಾರೆ. ಕಳೆದ ದಿವಸದಲ್ಲಿ ನೀವು ಒಂದು ಡೊನಾಲ್ಡ್ ಟ್ರಂಪ್ ಅವರು ಕೂಡ ಯೆರೂಸಲೇಮಿನ ದೇಶದ ಒಂದು ಮುಖ್ಯ ಪಟ್ಟಣವಾಗಿ ಘೋಷಿಸಿದ್ದೀರಿ ಎಂಬುದಾಗಿ ತಿಳಿಸಿದ್ದಾರೆ. ರಾಜಧಾನಿಯಾಗಿ ಘೋಷಿಸಿದ್ದಾರೆ. ಮತ್ತು ನೀವು ಹೇಳಿದ್ರೆ ಅಂತ್ಯಕಾಲದ ಮುಖ್ಯವಾದ ಒಂದು ಸೂಚನೆ, ಮನುಷ್ಯರ ತಿಳುವಳಿಕೆ ಹೆಚ್ಚಾಗ್ತದೆ, ಪ್ರಯಾಣ ಇನ್ನೂ ಹೆಚ್ಚಾಗ್ತದೆ. ಪಾಸ್ಟರ್, ಈ ದಿನ ಕೂಡ ನಾವು ಇನ್ನೂ ನಾನು ನೆನೆಸ್ತೇನೆ ಇನ್ನೂ ಇದರ ಕುರಿತಾಗಿ ನಾವು ಅನೇಕ ವಿಷಯಗಳನ್ನ ತಿಳ್ಕೋಬೇಕೆಂಬುದಾಗಿ ನಾವು ಬಯಸ್ತಾ ಇದ್ದೇವೆ ವೀಕ್ಷಕರ ಪರವಾಗಿ. ಈ ದಿನ ಕೂಡ ಪಾಸ್ಟರ್, ಅಂತ್ಯಕಾಲದ ಸೂಚನೆಗಳು ಸತತವಾಗಿ ಹೇಳೋದಾದ್ರೆ ಏನು ಹೇಳಿಕ್ಕೆ ಬಯಸ್ತೀರಿ ಪಾಸ್ಟರ್? ಈಗಾಗಲೇ ಮೂರು ಸೂಚನೆಗಳನ್ನು ನಾವು ನೋಡಿದ್ದೇವೆ. ಹೌದು, ಸತ್ಯವೇದ ಆಧಾರದಲ್ಲಿ ಪ್ರವಾದನೆ ನೆರವೇರಿಕೆಗಳ ಬಗ್ಗೆ ನೆರವೇರಿಕೆ. ಈಗ ನಾಲ್ಕನೇದಾಗಿ ನಾವು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯಕ್ಕೆ ಬಂದರೆ, ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಕೆಲವು ಸೂಚನೆಗಳನ್ನು ಕೊಡಲಾಗಿದೆ. ಅಲ್ಲಿ ಅಲ್ಲಿ 24ನೇ ಅಧ್ಯಾಯ 3ನೇ ವಾಕ್ಯ ನೋಡಿದ್ರೆ, ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆಯೇನು? ಅಲ್ಲಿ ಎರಡು ಮಾತುಗಳನ್ನು ಶಿಷ್ಯರು ಕೇಳ್ತಾರೆ ನೋಡಿ. ಎರಡು ಪ್ರಶ್ನೆ, ಒಂದು, ನೀನು ಪ್ರತ್ಯಕ್ಷನಾಗುವುದಕ್ಕೆ ಸೂಚನೆಯೇನು, ಯುಗದ ಸಮಾಪ್ತಿಗೆ ಸೂಚನೆಯೇನು ಅಲ್ವಾ ಆ ವಾಕ್ಯ ಮನಸ್ಸು. ಮುಂದೆ, ನಮಗೆ ಹೇಳು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ, ಯಾಕಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. 6ನೇ ವಾಕ್ಯ, ಇದಲ್ಲದೆ ಯುದ್ಧಗಳಾಗುವುದನ್ನು ಯುದ್ಧವಾಗುವ ಹಾಗಿವೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಅದಾದಮೇಲೆ 7ನೇ ವಾಕ್ಯಕ್ಕೆ ಬಂದರೆ, ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವು, ಮತ್ತು ಅಲ್ಲಲ್ಲಿ ಬರಗಳು ಬರುವು, ಭೂಕಂಪಗಳು ಆಗುವು. ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವವೇದನೆಯ ಆರಂಭ. ಆ ವಾಕ್ಯನ ಗಮನಿಸಿ ನೋಡಿದ್ರೆ ಅಲ್ಲಿ ಕೆಲವು ಸೂಚನೆಗಳನ್ನ ಸ್ವಾಮಿಯವರು ಕೊಟ್ಟಿದ್ದಾರೆ ಈಗಾಗಲೇ ಶಿಷ್ಯರಿಗೆ. ಈಗ ಶಿಷ್ಯರು, ನಾವು ನಿಮ್ಮನ್ನ ಹೇಗೆ ಪ್ರಶ್ನೆ ಕೇಳ್ತಾ ಇದ್ದೇವೋ ಅದೇ ವಿಧದಲ್ಲಿ ಅದೇ ಪ್ರಶ್ನೆಯನ್ನ ಯೇಸು ಸ್ವಾಮಿ ನಾವು ನಿಮ್ಮನ್ನ ಕೇಳ್ತಾ ಇದ್ದೇವೆ, ಪಾಸ್ಟರ್ ಅಂತ್ಯಕಾಲದ ಸೂಚನೆಗಳು ಏನೆಂಬುದಾಗಿ ನಾವು ನಿಮ್ಮನ್ನ ಕೇಳ್ತಾ ಇದ್ದೇವೆ. ಇದೇ ವಿಧದಲ್ಲಿ 2018 ವರ್ಷಗಳ ಮುಂಚಿತವಾಗಿ ಶಿಷ್ಯರು ಯೇಸು ಸ್ವಾಮಿಗೆ ಕೇಳ್ತಾ ಇದ್ದಾರೆ, ಕೊನೆ ದಿನಗಳ ಅಥವಾ ಅಂತ್ಯಕಾಲದ ಸೂಚನೆಗಳು ಏನೆಂಬ ಪ್ರಶ್ನೆ ಕೇಳ್ತಾ ಇದ್ರೆ ಅದರ ಅಡಿಯಲ್ಲಿ ಯೇಸು ಸ್ವಾಮಿ ಉತ್ತರ ಕೊಟ್ಟಿದ್ದಾರೆ ಅಲ್ಲ. ಫಸ್ಟ್ ನೀವು ಹೇಳಿದ್ದು ನಾನು ಇದೆಲ್ಲವನ್ನು ಸೇರಿಸಿ ಕೊಟ್ಟಿರುವಂಥ ಒಂದು ಹೆಡ್ಡಿಂಗ್ ಏನೆಂದರೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಎಂಬುದಾಗಿ. ಓಕೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಎಂಬುದಾಗಿ ನಾವು ಕರಿತೀವಿ. ಅಂದರೆ ಅದರ ಅರ್ಥ ಎದುರು ನೋಡದೇ ಇರುವಂಥ ರೀತಿಯಲ್ಲಿ ಅಥವಾ ಏನೋ ಪ್ರಕೃತಿಯಲ್ಲಾಗಲಿ ಎದುರು ನೋಡದ ಕಾರ್ಯ, ಅದರ ಆ ಥರ ಬೆಳವಣಿಗೆ. ಓಕೆ ಓಕೆ ಓಕೆ. ಯಾರು ಭೂಕಂಪ ಇಷ್ಟಪಡೋದಿಲ್ಲ, ಊಹಿಸಲಾಗದ ಒಂದು ಕಾರ್ಯ. ಯಾರು ಭೂಕಂಪ ಇಷ್ಟಪಡೋದಿಲ್ಲ, ಹೌದು. ಯಾರು
ಪ್ರಳಯ ಇಷ್ಟಪಡೋದಿಲ್ಲ, ಯಾರು ಯುದ್ಧ ಇಷ್ಟಪಡೋದಿಲ್ಲ. ಬಟ್ ಅದು ಆಕಸ್ಮಿಕವಾಗಿ ಪ್ರಕೃತಿಯ ನಿಯಮಕ್ಕಂತೆ ನಡೀಬೇಕಾಗುತ್ತೆ, ನಡೀಬೇಕಾಗಿ ಸಂಭವಿಸಬೇಕಾಗುತ್ತೆ. ಬಟ್ ಅದನ್ನ ಸೂಚನೆಯಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಅಲ್ಲಿ ನೋಡ್ರಿ, ಬರಗಾಲಗಳು ಬರುತ್ತವೆ, ಯುದ್ಧಗಳು ಬರುತ್ತವೆ, ಬರಗಾಲಗಳು ಬರುತ್ತವೆ, ಆಮೇಲೆ ಭೂಕಂಪಗಳಾಗ್ತದೆ ಅಲ್ವಾ. ಅದರ ನಾಲ್ಕನೇ ವಾಕ್ಯದಲ್ಲಿ ಸ್ವಾಮಿ ಹೇಳ್ತಾರೆ, ಯಾರಾದರೂ ನಿಮ್ಮನ್ನ ಮೋಸಗೊಳಿಸಿ ನೋಡಿಕೊಳ್ಳ್ರಿ, ನೋಡಿಕೊಳ್ಳ್ರಿ. ಮೋಸಗೊಳಿಸುವವರು ಬಹಳ ಜನ ಇದ್ದಾರೆ, ಹೌದು ಅಲ್ವೇ. ಕ್ರಿಸ್ತನ ಹೆಸರು ಹೇಳಿ ಮೋಸಗೊಳಿಸುವರು ಇದ್ದಾರೆ. ಎಲ್ಲವೂ ಕ್ರಿಸ್ತನಿಂದಲೇ, ಕ್ರಿಸ್ತನ ಮೂಲಕ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಕ್ರಿಸ್ತನ ಹೇಳಿದ್ದಕ್ಕೆ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ಅದನ್ನು ಪಾಪ ಜನರು ಗುರುತಿಸಿಕೊಂಡು ಅದನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಒಳ್ಳೆ ಒಳ್ಳೆ ಗುಣ ಅದು ವಿಶ್ವಾಸಿಗಳು. ಬಟ್ ನಾನು ಅದನ್ನು ಆ ಮೂರು ಕಾರ್ಯಗಳು ಹೇಳಿದೆ. ಒಂದು ಯುದ್ಧ ಅಂತ ಇದೆ, ಇನ್ನೊಂದು ಬರಗಾಲ ಅಂತ, ಇನ್ನೊಂದು ಭೂಕಂಪ. ಭೂಕಂಪ ಮೂರು ಸಂಗತಿ. ನಾನು ಅದರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದಾಗ ಇದು ಈಗ ಏನು ಹೊಸದಾಗಿ ಕೇಳುವಂತ ಪದಗಳೆಲ್ಲ ಇದು. ಹೌದು, ಫಸ್ಟ್ ನೀವು ಇದನ್ನು ಹೇಳುವಾಗ ನನ್ನ ನೆನಪು ಬರ್ತದೆ, ಮುಂಚೆ ಎಲ್ಲ ನಾವು ಪೇಪರ್ ಓದುವಾಗ ಆ ಭೂಕಂಪ ಅಯ್ಯೋ ಎಲ್ಲಾಯಿತು, ಎಷ್ಟಾಯಿತು, ಎಷ್ಟು ಸೆಂಟಿಮೀಟರ್ ಆಯಿತು, ಎಷ್ಟು ಸಾವು. ಈಗ ಪ್ರತಿ ದಿವಸವೂ ಕೂಡ ನಾವು ಪೇಪರಲ್ಲಿ ಭೂಕಂಪ ನೋಡಿ 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 ಭೂಕಂಪ ಇದ್ರು ಅದನ್ನ ನೋಡಿಬಿಟ್ಟು ಭೂಕಂಪನ ಅದು ಸಾಧಾರಣ ಮಾತಾಗಿ ಬಿಟ್ಟಿದೆ. ಆಗಿದೆ, ಅಷ್ಟು ಬೆಳ್ಕೊಂಡು ಹೋಗಿದೆ, ಹೆಚ್ಚಾಗಿದೆ ಅದು. ಕರೆಕ್ಟ್, ಇದು ಒಳ್ಳೆ ಸುದ್ದಿ ಅಲ್ಲ, ಕೆಟ್ಟ ಸುದ್ದಿ ಖಂಡಿತವಾಗ್ಲು. ಎದುರು ನೋಡದ ಒಂದು ಸಂಗತಿ, ಇದು ಒಳ್ಳೆ ಸುದ್ದಿ ಅಲ್ಲ. ಹೌದು, ಬಟ್ ಏನ್ ಮಾಡ್ತೀರಾ, ಅಂತ್ಯಕಾಲ ಲಕ್ಷಣಗಳು ಒಂದು ಆಗಿದೆ ಅದು. ನಾನು ಅದನ್ನ ಅದ್ರ ಬಗ್ಗೆ ಅಧ್ಯಯನ ಮಾಡಿದಾಗ 15ನೇ ಶತಮಾನದಲ್ಲಿ ಸುಮಾರು 29 ಯುದ್ಧಗಳು ನಡೀತಂತೆ. 15ನೇ ಶತಮಾನದಲ್ಲಿ 29 ಯುದ್ಧಗಳು. ನಾನು ಹೇಳಿದ್ದು ಪ್ರಮುಖವಾದಂತಹ ಯುದ್ಧಗಳು, ಗುರುತಿಸಲ್ಪಡುವಂತ ಸಣ್ಣ ಯುದ್ಧಗಳು. ಅದನ್ನ ಯುದ್ಧ ಅಂತ ಹೇಳಿ ಜಗಳ ಅಂತ ಹೇಳ್ತೀವಲ್ಲ, ಇದು ಯುದ್ಧಗಳು, ಜಗಳ ಬೇರೆ, ಯುದ್ಧ ಬೇರೆ. ಸೊ 29 ಯುದ್ಧಗಳಾಗಿವೆ. 16ನೇ ಶತಮಾನದಲ್ಲಿ 59 ಯುದ್ಧಗಳಾಗಿವೆ ಅಂತೆ. ಎಷ್ಟು ವರ್ಷ? 59. ಅದು ನೋಡ್ರಿ, ಆ ಒಂದೇ ಶತಮಾನದಲ್ಲಿ ಎಷ್ಟು ಬದಲಾಗಿದೆ ನೋಡಿ. 15ನೇ ಶತಮಾನದಲ್ಲಿ 29, 16ನೇ ಶತಮಾನದಲ್ಲಿ 59, ದ್ವಿಗುಣಗೊಂಡಿದೆ, ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಆಗಿದೆ. ಮುಂದೆ 17ನೇ ಶತಮಾನದಲ್ಲಿ 75 ಯುದ್ಧಗಳಾಗಿವೆ. ಹೋಗ್ತಾ ಹೋಗ್ತಾ ಕಡಿಮೆ ಆಗಿಲ್ಲ, ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹೌದು, ಬಟ್ ಮುಂದೆ 18ನೇ ಶತಮಾನಕ್ಕೆ ಬಂದಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಹೇಳ್ತೇವೆ ಸಂಖ್ಯೆ. 17ನೇ ಶತಮಾನದಲ್ಲಿ 75 ಯುದ್ಧಗಳು, 18ನೇ ಶತಮಾನದಲ್ಲಿ 69 ಯುದ್ಧಗಳು. ಸ್ವಲ್ಪ ಕಡಿಮೆ ಆಗಿದೆ, ಅದೇನು ಹೆಚ್ಚು ಕಡಿಮೆ ಅಲ್ಲ, ಸ್ವಲ್ಪ ಸ್ವಲ್ಪ 1-2% ಅಷ್ಟೇ. ಮತ್ತೆ ಅದಕ್ಕೆ ಡಬಲ್ 3 ಅಂದಂತೆ 19ನೇ ಶತಮಾನದಲ್ಲಿ 294 ಯುದ್ಧ ಆಗಿದೆ. 294 ಯುದ್ಧಗಳು, ಅಜಗಜಾಂತರ ವ್ಯತ್ಯಾಸ ಯುದ್ಧಗಳು. ಆಮೇಲೆ 20ನೇ ಶತಕ್ಕೆ ಬಂದಾಗ ಒಂದು ಸ್ವಲ್ಪ ಡಿಕ್ರೀಸ್ ಆಗಿದೆ, 278 ಯುದ್ಧಗಳು. 278 ನಾವಿರೋದು ಯಾವ ಶತಮಾನ? 21ನೇ ಶತಮಾನ. 21ನೇ ಶತಮಾನ ಈಗ ಆರಂಭವಾಗಿದೆ. ಹೌದು, ಇನ್ನು 18 ವರ್ಷ ಅಲ್ವೇ, ಇನ್ನು ಬಹಳ ವರ್ಷಗಳಿವೆ, ಡೆಕೇಡ್ಸ್ ಇದೆ. ಅದಕ್ಕೆ ಈ ಒಂದು ಯುದ್ಧಗಳ ಲೆಕ್ಕಾಚಾರವನ್ನ ಇಟ್ಟು ಅವ್ರು ಹೇಳ್ತಾರೆ, ಇದನ್ನ ಪರೀಕ್ಷೆ ಮಾಡೋರು, ಪರಿಶೀಲನೆ ಮಾಡೋರು ಹೇಳ್ತಾರೆ, ಈ ಶತಮಾನದಲ್ಲಿ ಅಂದ್ರೆ 20ನೇ ಶತಮಾನದಲ್ಲಿ 550 ಯುದ್ಧಗಳಾಗುವ ಸಾಧ್ಯತೆಗಳು. ಅಂದ್ರೆ ಈಗ ಆಲ್ರೆಡಿ ಎಷ್ಟು ಆಗಿರ್ಬೋದು, ಸ್ವಲ್ಪ ಆಗಿದೆ ಈಗ, ಎಕ್ಸ್ಪೆಕ್ಟೆಡ್ ಆಲ್ ಟುಗೆದರ್ 550 ಯುದ್ಧಗಳು. ಯಾವುದೇ ಶತಮಾನದಲ್ಲಿ ನೋಡಿದ್ದಕ್ಕಿಂತಲೂ ಬಹಳ ಅಧಿಕವಾದಂತ ಯುದ್ಧಗಳನ್ನ ಈ ಶತಮಾನ ನೋಡ್ಲಿಕ್ಕೆ ಇದು ಎಕ್ಸ್ಪೆಕ್ಟ್ ಮಾಡಬಹುದು. ಸ್ವಲ್ಪ ಕೆಲವು ಆಗಿದೆ ಈಗ, ಇನ್ನು ಉಳಿದ್ರೆ ಕೆಲವು ಆಗುತ್ತೆ. ಸೊ ಹಾಗಿದ್ರೆ ಈ ಯುದ್ಧಗಳ ಅಭಿವೃದ್ಧಿ ಅಥವಾ ಅದರ ಗ್ರೋತ್ ಹಂತವಾಗಿ ಜಾಸ್ತಿನೇ ಹಾಕೊಂಡು ಹೋಗಿದೆ. ಅದರ್ಥ ಏನು? ಕಡೆಯ ಕಾಲದಲ್ಲಿ ಯುದ್ಧಗಳು ಹೆಚ್ಚಾಗಿದೆ, ಅವ್ರು ವಾಕ್ಯ ಹೇಳುತ್ತೆ. ಕರೆಕ್ಟ್, ಯುದ್ಧಗಳು ಆಗಿವೆ, ಯುದ್ಧಗಳಾಗುತ್ತವೆ ಎನ್ನುವ ಸುದ್ದಿ ಕೇಳ್ತೀರ. ಹೌದು ಅಲ್ವಾ? ಆ ರೀತಿ ನೋಡಿದ್ರೆ ಒಂದು 3ನೇ ಮಹಾಯುದ್ಧ ನಡೆಯುವಂತ ಎಲ್ಲಾ ಸಾಧ್ಯತೆಗಳು ನಡೀತಾ ಇದೆ, ನೆರವೇರ್ತಾ ಇದೆ. ಅದಕ್ಕೆ ನಾನು ಮುಂದಿನ ಅಂಶ ಹೇಳ್ತೀನಿ, ಅದರ ಗುರುತು ಏನೆಂಬುದಾಗಿ. ನಡೀತಾ ಸಾಧ್ಯತೆಗಳಿವೆ, ಬಹಳ ಸಾಧ್ಯತೆಗಳಿವೆ, 3ನೇ ಮಹಾಯುದ್ಧ ಆಗುವ ಸಾಧ್ಯತೆಗಳಿವೆ ಅದು. ಓಕೆ, ಅಂದ್ರೆ ಯುದ್ಧಗಳು ಹೆಚ್ಚಾಗುವುದನ್ನು ಗಮನಿಸುವಾಗ ನಾವೆಲ್ಲರೂ ತಿಳ್ಕೊಂಡಿರ್ಬೇಕು, ತಿಳ್ಕೊಳ್ಬೇಕು ಏನಂತೆ, ಅಂತ್ಯಕಾಲವು ಹತ್ತಿರವಾಗ್ತಿದೆ, ನಮ್ಮನ್ನ ನಾವು ಸಿದ್ಧಪಡಿಸಿಕೊಳ್ಬೇಕು. ಹೌದು, ನಾವು ಮಾಡುವಂತ ಜಗಳಗಳು, ಕಾದಾಟಗಳು ಬಿಟ್ಬಿಟ್ಟು ಯೇಸುವಿನ ಬರೋಣಕ್ಕಾಗಿ ನಾವು ಸಿದ್ಧರಾಗಬೇಕು ಅಲ್ವಾ? ಅದೊಂದು. ಮತ್ತೆ ಅದು ಎರಡನೇ ಭಾಗ ನೋಡಿದ್ವು, ಭೂಕಂಪಗಳು. ಭೂಕಂಪಗಳು ಅಲ್ವಾ, ಅಲ್ಲಲ್ಲಿ ಭೂಕಂಪಗಳು. ಏಳನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಭೂಕಂಪಗಳು ಅಲ್ವಾ. ಹೌದು ಪಾಸ್ಟರ್, ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವವು. ಹೌದು ಹೌದು, ಭೂಕಂಪಗಳು ಅಲ್ವಾ. ನೀವೀಗ ಹೇಳಿದಂಗೆ ಒಂದು ಕಾಲದಲ್ಲಿ ಭೂಕಂಪ ಅಂದ್ರೆ ಎಲ್ಲಿ
ಎಷ್ಟು ಸೆಂಟಿಮೀಟರ್ ಏನು ಅಂತ ನಾವು ಬಹಳ ಕಾತುರದಿಂದ ಹಿಂಗ ಅಂತ ನಾವು ಕೇಳ್ತಾ ಇದ್ವಿ ಬಟ್ ಈಗ ಭೂಕಂಪದ ನಾವು ಪದ ನೋಡಿದ್ರೆ ಸರ್ವೇ ಸಾಮಾನ್ಯ ಏನೋ ಡೈಲಿ ನಡೆಯೋ ತರ ಆಗ್ಬಿಟ್ಟಿದೆ ಅದನ್ನ ನಾನು ಲೈಕ್ ಗಮನಿಸಿದಾಗ ಅಧ್ಯಯನ ಮಾಡಿದಾಗ 15ನೇ ಶತಮಾನದಲ್ಲಿ ಮುಖ್ಯವಾಗಿ ತಿರುಗಿ ಲೈಕ್ ಪಸ ಮುಂಚೆ ಕೂಡ ಹೇಳಿದ್ರೆ ನೀವು ಯುದ್ಧ ಇದು ಎರಡು ಒಟ್ಟಿಗೆ ಒಂದು ಸಮೀಕ್ಷೆ ಮಾಡಿದ್ದಾರೆ ಆ ಸಮೀಕ್ಷೆ ಮಾಡಿದ್ರು ಸೇಮ್ ಶತಮಾನಗಳಲ್ಲಿ ಎಷ್ಟು ಆಗಿದೆ ಮೂರನ್ನು ಯಾವುದು ಯುದ್ಧ ಭೂಕಂಪ ಬರಗಾಲ ಓಕೆ ಮೂರನ್ನು ಸಮೀಕ್ಷೆ ಮಾಡಿ ಹೇಳಿದ್ದಾರೆ ಆ 15ನೇ ಶತಮಾನದಲ್ಲಿ ಎಷ್ಟು ಆಯ್ತು ಪಾಸ್ಟರ್ ನೀವು ಹೇಳ್ತಾ ಇದ್ರೆ ಈಗ 15ನೇ ಶತಮಾನದಲ್ಲಿ ಎರಡು ಭೂಕಂಪಗಳು ದೊಡ್ಡ ಮಹಾಭೂಕಂಪಗಳು ಎರಡೇ ದೊಡ್ಡ ಭೂಕಂಪ 15ನೇ ಶತಮಾನ 15ನೇ ಶತಮಾನದಲ್ಲಿ 16ನೇ ಶತಮಾನಕ್ಕೆ ಬಂದಾಗ ಅದು ಮೂರಾಯಿತು ಸ್ವಲ್ಪ ಸ್ವಲ್ಪ ಒಂದು ಜಾಸ್ತಿ ನಾನು ಹೇಳ್ತಿರೋದು ಭಯಂಕರ ಭೂಕಂಪ ಚಿಕ್ಕ ಪುಟ್ಟ ಲೆಕ್ಕ ಇಲ್ಲ ದೊಡ್ಡ ದೊಡ್ಡ ಭೂಕಂಪಗಳು ಮೊನ್ನೆ ಬೆಂಗಳೂರು ಕೂಡ ಮೂರು ಭೂಕಂಪಗಳು ಆಮೇಲೆ 17ನೇ ಶತಮಾನದಲ್ಲಿ ಏಳಾಯ್ತು ಏಳು ಭೂಕಂಪ ಬಹಳ ಭಯಾನಕವಾದ ಕಾರ್ಯ ಒಂದ್ ಸಾರಿ ಅದು ಭೂಕಂಪ ಆದ್ರೆ ಅದರ ಅದರ ಫಲಿತಾಂಶ ಅದರ ಎಫೆಕ್ಟ್ ಇದೆಯಲ್ಲ ಅದು ಊಹಿಸಿಕೊಳ್ಳಕ್ ಆಗೋದಿಲ್ಲ ಆತರ ಆಗುತ್ತೆ ಬಹಳ ಭಯಾನಕ 19ನೇ ಶತಮಾನಕ್ಕೆ ಬಂದಾಗ 17 ಏಳಾಯಿತು 18ನೇ ಶತಮಾನಕ್ಕೆ ಬಂದಾಗ 13 ಯುದ್ಧಗಳು ಸ್ವಲ್ಪ ಗ್ರೋತ್ ಜಾಸ್ತಿ ಆಗಿದೆ ಜಾಸ್ತಿ ಆಯಿತು 19ನೇ ಶತಮಾನಕ್ಕೆ ಬಂದಾಗ ಅದು 29 ಯುದ್ಧಗಳಾಗೋಯ್ತು ಸಾರಿ ಭೂಕಂಪಗಳಾಗೋಯ್ತು 29 ಅಜಗಜಾಂತರ ವ್ಯತ್ಯಾಸ ನೆಕ್ಸ್ಟ್ ಕೇಳಿದ್ರೆ ನಿಮಗೆ ಸ್ವಲ್ಪ ಭಯ ಆಗುತ್ತೆ ಕೇಳುವಂತವ್ರಿಗೆ ಭಯ ಆಗುತ್ತೆ 20ನೇ ಶತಮಾನದಲ್ಲಿ ಹೇಳುವಾಗ ನನಗೆ ಭಯ ಆಗ್ತಾ ಇದೆ ವೀಕ್ಷಕರಿಗೂ ಭಯ ಆಗುತ್ತೆ 20ನೇ ಶತಮಾನದಲ್ಲಿ ಸುಮಾರು 123 ಭೂಕಂಪಗಳಾಗಿದೆ ಇದು ದೊಡ್ಡ ಭೂಕಂಪಗಳು ಚಿಕ್ಕದ ಲೆಕ್ಕ ಇಲ್ಲ 123 ಪ್ರಪಂಚದಾದ್ಯಂತ ಜಗತ್ತಿನಲ್ಲಿ 123 ಬಟ್ ಇದ್ರಲ್ಲಿ ನಮಗೆ ಎಷ್ಟು ಗೊತ್ತಿದೆ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿರೋ ಮುಖ್ಯವಾಗಿ ಗೊತ್ತಿರೋದು ಭಾರತದ ಮಾತ್ರ ಅಲ್ಲ ಭಾರತ ನಡೆದ್ರೆ ಬಟ್ ಹೊರದೇಶದ್ದು ಭೂಕಂಪ ನಮಗೆ ಎಲ್ಲವೂ ಗೊತ್ತಾಗಿಲ್ಲ ಬಹಳ ಮೇಜರ್ ಆಗಿರೋದು ಮಾತ್ರ ಇಂಡೋನೇಷ್ಯಾ ಬಹಳ ದೊಡ್ಡದು ಮಾತ್ರ ಹೇಳ್ತಾರೆ ನೋಡಿ ಫಿಲಿಪೈನ್ಸ್ ನಮಗೆ ಭೂಕಂಪ ಸಣ್ಣದಾದ್ರೂ ದೊಡ್ಡದಾದ್ರೂ ಅದು ಭಯ ಹುಟ್ಟಿಸುವಂತದ್ದೇ ಕರೆಕ್ಟ್ ಸೊ 20ನೇ ಶತಮಾನಕ್ಕೆ ಎಷ್ಟಾಗಿದೆ 123 ಯುದ್ಧ ಸಾರಿ ಭೂಕಂಪಗಳಾಗಿದೆ ಸೊ ಬೆಳವಣಿಗೆ ಆಗಿದೆ ಆಗಿದೆ ಆಗ್ಬಾರ್ದು ಬಟ್ ಆಗಿದೆ ಆಗಿದೆ ಭೂಕಂಪಗಳಾಗೋದಕ್ಕೆ ಹಲವು ಕಾರಣಗಳು ನಾವು ಕಲಿತೀವಿ ಅಲ್ವಾ ಭೌಗೋಳಿಕ ಶಾಸ್ತ್ರ ಕಲಿಯುವಾಗ ಹಲವು ಕಾರಣಗಳಿವೆ ನಮ್ಮ ಸಬ್ಜೆಕ್ಟ್ ಅಲ್ಲ ನಮಗೆ ಬೇಕಾಗಿದ್ದು ಗುರುತುಗಳು ಸೂಚನೆಗಳು ಸೂಚನೆಗಳು ಸೊ 123 ಆಗಿವೆ ಮುಂದೆ ಈ ಈ ಅರ್ಥ್ ಕರ್ಕ್ ಬಂದಾಗ ಅಥವಾ ಈ ಬರಗಾಲದ ಸಾರಿ ಭೂಕಂಪ ಬಂದಾಗ 21ನೇ ಶತಮಾನಕ್ಕೆ ಈ ಶತಮಾನಕ್ಕೆ ಇದು ಇನ್ನೂ ದ್ವಿಗುಣ ಆಗುತ್ತಂತೆ ದ್ವಿಗುಣ ಅದರ ಎಕ್ಸಾಕ್ಟ್ ಪಿಕ್ಚರ್ ಅನ್ನು ಅವರು ಕೊಟ್ಟಿಲ್ಲ ದ್ವಿಗುಣ ಆಗುತ್ತೆ ಇನ್ನು ಹೆಚ್ಚಾಗಬಹುದು ಅಂತ ಅವ್ರು ಹೇಳ್ತಾ ಇದ್ದಾರೆ ಸಾಧ್ಯತೆಗಳು ಸೊ ಇದು ಯಾವುದ್ರ ಬಗ್ಗೆ ಭೂಕಂಪಗಳ ಬಗ್ಗೆ ನಮ್ಮ ಮುಂದೆ ನಾವು ಬರಗಾಲ ಬರುವಾಗ ಬರಗಾಲ ಅಂದ್ರೆ ಏನು ತಿನ್ನೋದಕ್ಕೂ ಕುಡಿಯೋದಕ್ಕೂ ಬಹಳ ಕಷ್ಟಪಡ ಬಹಳ ಕಷ್ಟಪಡುವಂತ ನಾನು ಜನಿಸಿದಾಗ ಅದಾದ ನಂತರ ಬರಗಾಲ ಅಷ್ಟು ಕೇಳಿಲ್ಲ ಪಾಸ್ಟರ್ ನನಗೆ ಹೇಳಿದ್ದು ಕೇಳಿದ್ರೆ ಇಂದಿರಾ ಗಾಂಧಿ ಕಾಲದಲ್ಲೆಲ್ಲ ಬಹಳ ಒಂದು ನಮ್ಮ ದೇಶದಲ್ಲಿ ಒಂದು ದೊಡ್ಡ ಬರಗಾಲ ಬಂತು ಗೋಧಿ ಅಕ್ಕಿ ತಿನ್ಲಿಕ್ಕೆ ಕೂಡ ಬಹಳ ಕಷ್ಟ ಪಡ್ತಾ ಇದ್ವಿ ಅಂತ ಹಿರಿಯರು ಹೇಳಿದ ಮಾತ್ರ ನಾನು ಕೇಳಿಸಿಕೊಂಡಿದ್ದೆ ಹೌದು ಹೀಗೆ ನೋಡಿ ಕರ್ನಾಟಕದಲ್ಲಿ ಕೆಲವು ಡಿಸ್ಟ್ರಿಕ್ಟ್ ಕೆಲವು ಜಿಲ್ಲೆಗಳನ್ನ ಬರಪೀಡಿತ ಜಿಲ್ಲೆಗಳು ಅಂತ ಘೋಷಣೆ ಮಾಡಬೇಕು ಅಂತ ಹೇಳಲಾಗಿದೆ ಹೌದು ಅಂದ್ರೆ ಅರ್ಥ ಅಲ್ಲಿ ಎಲ್ಲದಕ್ಕೂ ಕಷ್ಟ ಇದ್ರೆ ನೀರು ಕಡಿಮೆ ನೀರಿಲ್ಲ ಬೆಳೆ ನಾಶ ಸೊ ಅದನ್ನ ಸೊ ಆ ರೀತಿ ನೋಡಿದ್ರೆ ನಾವು 15ನೇ ಶತಮಾನದ ಕೆಳಗಡೆ ಕಲಿತು ನೋಡ್ಕೊಂಡು ಬಂದ್ರೆ ಬಹಳಷ್ಟು ಬರಗಾಲಗಳು ಆಗಿವೆ ಬಹಳ ದೊಡ್ಡ ಬರಗಾಲಗಳು ಅದರಲ್ಲಿ 15ನೇ ಶತಮಾನದಲ್ಲಿ 6 ಬರಗಾಲಗಳು 16ನೇ ಶತಮಾನದಲ್ಲಿ 10 ಆಗಿವೆ 17ನೇ ಶತಮಾನದಲ್ಲಿ 24 ಆಗಿವೆ 18ನೇ ಶತಮಾನದಲ್ಲಿ 28 ಆಗಿದೆ 19ನೇ ಶತಮಾನದಲ್ಲಿ 30 ಆಗಿದೆ 20ನೇ ಶತಮಾನದಲ್ಲಿ 44 ಆಗಿದೆ 24 ಬರುವಾಗ ಮಳೆ ಬರ್ತದೆ ಅಂತ ಹೇಳ್ತೀರಾ ಚಳಿ ಬರ್ತದೆ ಅಂತ ಹೇಳ್ತೀರಾ ಆ ಕಾಲಗಳನ್ನ ತಿಳ್ಕೊಂಡು ನನ್ನ ಬರೋನವನ್ನ ನೀವು ಗುರುತಿಸಿಕೊಳ್ಳ್ರೆ ಅಂತೇಳಿ ಒಂದು ವಾಕ್ಯದಲ್ಲಿ ನೋಡ್ತೀವಿ ಪಾಸ್ಟರ್
ಸೊ ಈ ಘಟನೆಗಳನ್ನು ನೋಡುವಾಗ ಈ ಕಾರ್ಯಗಳನ್ನು ಗಮನಿಸುವಾಗ ಅಂತ್ಯಕಾಲ ಹತ್ತಿರವಾಗಿದೆ ಅನ್ನೋದನ್ನ ಖಚಿತಪಡಿಸಿಕೊಂಡು ಸಿದ್ಧವಾಗಬೇಕು ಹೌದು ಅದನ್ನ ಯೇಸು ಸ್ವಾಮಿ ಹೇಳಿರುವಂತದ್ದು ಓಕೆ ಈಗ ಈ ಬರಗಾಲದ ಡೇಂಜರ್ ಇದೆಯಲ್ಲ ಭಯಾನಕ ಅನ್ನುವಂಥದ್ದು ಅದರ ಸಮೀಕ್ಷೆಯವರು ಹೇಳ್ತಾರೆ ಸುಮಾರು 18-26 million ಜನರು ಈ ಬರಗಾಲದಲ್ಲಿ ಪರಿಶ್ ನಾಶ ಆಗಿದ್ದಾರೆ ಯಾ ಸೊ ಇವೆಲ್ಲವನ್ನು ನಾವು ಒಟ್ಟಾಗಿ ಸೇರಿಸೋದಾದರೆ ಓವರ್ಆಲ್ ಅಥವಾ ಸರ್ವೇ ಸಾಮಾನ್ಯವಾಗಿ ನಾಶ ಅಥವಾ ಡಿಸ್ಟ್ರಕ್ಷನ್ ಎಷ್ಟು ಅಂತ ಕೇಳಿದ್ರೆ ಸುಮಾರು 18-26 million 26 million ಪಾಸ್ಟರ್ ಅಂತ ಅಂದಾಜು ಇಷ್ಟು ವರ್ಷಗಳಿಂದ ಆಗಿರೋದ್ರಲ್ಲಿ ಅಂದರೆ ಒಂದು ಕಡೆ ಬಹಳ ಭಯ ಹುಟ್ಟಿಸುವಂಥ ಕಾರ್ಯ ಇದು ಇಷ್ಟು ಜನ ನಾಶವಾಗ್ತಾರೆ ಇಷ್ಟು ಬೆಳೆಗಳು ನಾಶವಾಗ್ತವೆ ಒಂದೊಂದು ಭೂಕಂಪ ಆದರೆ ಕಟ್ಟಡಗಳ ನಾಶವಾಗ್ತವೆ ಜನರ ನಾಶ ಆಗ್ತಿದ್ದಾರೆ ಅದೆಲ್ಲ ಜನರಿಗೆ ಉಪಯೋಗವಾಗಬೇಕಾದದ್ದು ಉಪಯೋಗವಾಗದೆ ನಾಶವಾಗ್ತಾ ಇದೆ ಕರೆಕ್ಟ್ ಫಸ್ಟ್ ಓಕೆ ಸೊ ಇದೆಲ್ಲ ಗಮನಿಸುವಾಗ ಅಂತ್ಯಕಾಲ ಸಮೀಪವಾಗಿದೆ ಅನ್ನೋದನ್ನು ನಾವು ಅದನ್ನು ಯೇಸು ಸ್ವಾಮಿ ಆ ಗುರುತುಗಳು ಹೇಳಿದ್ದಾರೆ ಈಗಲೂ ಕೂಡ ಅಷ್ಟೇ ನೀವು ಈಗ ರೀಸೆಂಟಾಗಿ ಹೋದ ವಾರ ನಡೆದ ಕಾರ್ಯ ಅಲ್ವಾ ಅಮೆರಿಕದಲ್ಲಿ ಫ್ಲೋರೆನ್ಸ್ ಅನ್ನುವಂಥ ಒಂದು ಗಾಳಿ ಬೆಳೀತಾ ಇದೆ 10 lakh ಜನರನ್ನ ಅಲ್ಲಿಂದ ಬೇರೊಂದು ಕಡೆಗೆ ಬದಲಾವಣೆ ಮಾಡಿದಾರಂತೆ ಸೊ ಜಸ್ಟ್ ಕಮ ಆ ಗಾಳಿ ಬರಗಾಲ ಯುದ್ಧಗಳು ಭೂಕಂಪಗಳು ಇದೆಲ್ಲ ನಮ್ಮ ಕಣ್ಣು ಮುಂದೆ ಬರುವಾಗ ತಿಳ್ಕೊಳ್ಬೇಕು ಇದು ಕ್ರಿಸ್ತನು ಹೇಳಿದಂಥ ಮಾತುಗಳ ನೆರವೇರಿಕೆ ಆಗಿದೆಯಂತ ಫಸ್ಟ್ ಇದೆಲ್ಲ ಹೇಳುವಾಗ ನೀವು ಹೇಳಿದ್ರಿ ಈಗ 15ನೇ ಶತಮಾನದಿಂದ 21ನೇ ಶತಮಾನದವರೆಗೂ ಅನೇಕ ಸಮೀಕ್ಷೆಗಳನ್ನು ನೀವು ಆ ಅಂಕಿ ಸಂಖ್ಯೆಗಳನ್ನು ಹೇಳುವಾಗಲೇ ನನಗೆ ಒಂಥರ ಭಯ ಉಂಟಾಗ್ತಾ ಇದೆ ಅಂದರೆ ಫಸ್ಟ್ ನಾವು ಈ ಅಂತ್ಯಕಾಲದ ಈ ಎಲ್ಲ ಗುರುತುಗಳು ಸೂಚನೆಗಳು ನಾವೇನಂತ ನಾವು ವೀಕ್ಷಕರಿಗೆ ನಿಮ್ಮ ಪರವಾಗಿ ನಾನು ವೀಕ್ಷಕರ ಪರವಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ ಅಂತಂದರೆ ಒಂದು ನಮ್ಮನ್ನು ಭಯ ಹುಟ್ಟಿಸುವುದಕ್ಕಾಗಿಲ್ಲ ಫಸ್ಟ್ ಇದೆಲ್ಲ ಕೇಳುವಾಗ ಒಂದು ಭಯ ಉಂಟಾಗ್ತಾ ಇದೆ ಖಂಡಿತವಾಗಿ ಆದರೆ ಇದು ಭಯ ಹುಟ್ಟಿಸುವುದಕ್ಕಾಗಿ ಅಲ್ಲ ನಮ್ಮನ್ನು ನಾವು ಪ್ರಿಪೇರ್ ಮಾಡಿಕೊಳ್ಳುವುದಕ್ಕಾಗಿ ಅದೇ ಉದ್ದೇಶ ಅಂದರೆ ಈ ಥರ ಸಮೀಕ್ಷೆಗಳನ್ನ ಈ ಒಂದು ಕಾರ್ಯಗಳನ್ನ ಹೇಳುವಾಗ ನಾವು ಅದರಲ್ಲಿ ಭಯ ಪಡುವ ಅಗತ್ಯ ಇಲ್ಲ ಎಸ್ ಫಾಸ್ಟ್ ಓಕೆ ಎಸ್ ನಮಗೆ ಇದು ಈ ಸುದ್ದಿಗಳನ್ನು ಕೇಳುವಾಗ ನಿಮಗೆ ದುಃಖ ಆಗುತ್ತೆ ಈ ಥರ ಎಲ್ಲ ಆಗಿದೆಯಲ್ಲ ಸ್ವಾಮಿ ಇಷ್ಟೆಲ್ಲ ಅನಾಹುತಗಳೆಲ್ಲ ಆಗಿವೆಯಲ್ಲ ಅಂತ ದುಃಖ ನಮಗೆ ಆಗುತ್ತೆ ವಿ ರಿಗ್ರೆಟ್ ದುಃಖ ಆಗುತ್ತೆ ಬಟ್ ಆನ್ ದಿ ಅದರ್ ಸೈಡ್ ಇದೆಲ್ಲ ಫ್ಯಾಕ್ಟ್ಸ್ ಆಕ್ಚುಲಿ ನಿಜಾಂಶಗಳು ನಾವು ಇದನ್ನು ತಳ್ಳಿ ಬಿಡಂಗಿಲ್ಲ ಹೌದು ಫಸ್ಟ್ ಅಲ್ವಾ ಇದು ಬರೀ ಕಲ್ಪನೆಗಳಾದರೆ ಅಥವಾ ಊಹೆಗಳಾದರೆ ಹೋಗಲಿ ಅಂತ ಬಿಡ್ಬೋದು ಇದೆಲ್ಲ ಫ್ಯಾಕ್ಟ್ ನಿಜಾಂಶಗಳು ಓಕೆ ಇಲ್ಲಿ ಕೊಡಲ್ಪಟ್ಟಂಥ ಎಲ್ಲ ಅಂಕಿ ಅಂಶಗಳು 100ಕ್ಕೆ 100 ಸತ್ಯನೋ ಅಥವಾ ಅದು 100ಕ್ಕೆ 100 ಅಷ್ಟೇ ಇದೆ ನಮಗೆ ಹೇಳೋಕ್ಕಾಗದ್ರು ಕೂಡ ಇವರು ಸಮೀಕ್ಷೆ ಮಾಡಿ ಹೇಳಿದ್ದಾರೆ ನಿಜಾಂಶಗಳು ಹೌದು ಈಗಿನ ಕೆಲವು ವರ್ಷಗಳ ಹಿಂದಿನಿಂದ ನಾವು ಘಟನೆಗಳು ನೋಡಿದ್ರು ಕೂಡ ಎಲ್ಲವೂ ಹೆಚ್ಚಾಗಿದೆ ಅಲ್ವಾ ಬರಗಾಲಗಳು ನೀರಿಗೆ ಬಹಳ ತೊಂದರೆ ಆಗಿದೆ ಎಲ್ಲ ಕಡೆ ಮೊನ್ನೆ ಕೇರಳದಲ್ಲಿ ಅಷ್ಟು ದೊಡ್ಡ ಏನು ಹೇಳ್ತಾರೆ ಪ್ರವಾಹ ಬಂತು ನೋಡ್ರಿ ಮಳೆ ಪ್ರವಾಹ ಬಟ್ ಈಗ ನೀವು ಅಲ್ಲಿ ಪರಿಸ್ಥಿತಿ ಗಮನಿಸಿ ನೋಡಿದ್ರೆ ನೀರು ಕೂಡ ಕಷ್ಟಪಡ್ತಾರಿಲ್ಲ ಅಂತ ಕರೆಕ್ಟ್ ಪ್ರಶ್ನೆ ಅಷ್ಟು ನೀರು ಇತ್ತು ಕೇರಳ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ಗಳು ನೀರಲ್ಲಿ ಮುಳುಗೋಗಿದೆ ನೀರಲ್ಲೇ ಮುಳುಗೋಗಿ ಆ ನೀರಲ್ಲೂ ಇತ್ತು ಅಂದರೆ ನಾವು ಎದುರು ನೋಡದೇ ಇರುವಂಥ ನಮಗೆ ಊಹಿಸಲು ಕೂಡ ಅಲ್ಲಿ ಆಗದೇ ಇರುವಂಥ ಘಟನೆಗಳು ನಡೆಯುವಾಗ ಇದೆಲ್ಲ ಗುರುತುಗಳಲ್ವೇ ಕರೆಕ್ಟ್ ಇದೆಲ್ಲ ಸೂಚನೆಗಳು ಸೂಚನೆಗೆ ಸೊ ಅದಕ್ಕೆ ನಾನು ಹೇಳಿದ್ರು ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಅಂತ ಹೇಳಿದ್ರಲ್ಲ ಎದುರು ನೋಡದ ಒಂದು ಬೆಳವಣಿಗೆಗಳು ಘಟನೆಗಳು ಸಂಭವಗಳು ಇದೆಲ್ಲ ಯೇಸು ಕ್ರಿಸ್ತನ ಬರೋಣ ಹಾಗೂ ಯುಗಾಂತ್ಯದ ಬಗ್ಗೆ ಬಹಳ ಸ್ಪಷ್ಟವಾಗಿ ನಮಗೆ ಹೇಳಿಕೊಡ್ತದೆ ಸೊ ಇದನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣನೆ ಮಾಡಬೇಕು ನಾವು ಇದು 4ನೇದು ಇದನ್ನು ಹೊರತುಪಡಿಸಿದರೆ ನಮಗೆ ಬಹಳಷ್ಟು ರೀಸೆಂಟ್ ಆಗಿ ನಡೆದ ಕೆಲವು ಕಾರ್ಯಗಳು ಕೂಡ ಇದೆ ಇನ್ನು ಬೇರೆ ಸಂಗತಿಗಳು ಕೂಡ ಇದೆ ಫಸ್ಟ್ ಅಂತ್ಯಕಾಲ ಸೂಚನೆಗಳಿಗೆ ಇದೆ ಇದೆ ಅದು ಈಗ ನಡೆದಿರುವಂತಹ ಕೆಲವು ಘಟನೆಗಳು ಈಗ ಇತ್ತೀಚಿನ ದಿನಗಳಲ್ಲಿ ನಾನು ಹೇಳ್ಬೇಕಂತ 2017-18 ನಡೆದಂತ ಕೆಲವು ಕಾರ್ಯಗಳು ಹೇಳ್ತೀನಿ ನಿಮಗೆ ಒಂದು ಗೊತ್ತಿರಬಹುದು ಬಟ್ ನಮ್ಮ ಒಂದು ಪ್ರೂಫಿಗೋಸ್ಕರವಾಗಿ ಓಕೆ ನೀವು ಈಗ ರೀಸೆಂಟ್ ಆಗಿ ಗಮನಿಸಿ ನೋಡಿದ್ರೆ 29-30 December 1, 2017 ಹೋದ ವರ್ಷ ಒಂದು ದೊಡ್ಡ ಗಾಳಿ ತಮಿಳುನಾಡಲ್ಲಿ ಬೀಸಿತು ಏನಾ ಗಾಳಿ ಹೆಸರು ಗೊತ್ತಾ ಗೊತ್ತಿಲ್ಲ ಗೊತ್ತಿರ್ಬೋದು ಓಕೆ ಅಂತ ಓಕೆ ಕೇಳಿದ್ರು ಓಕೆ ಅಂತ ಈ ಬಿರುಗಾಳಿಗೆ ಇದಕ್ಕೆಲ್ಲ ಒಂದೊಂದು ಹೆಸರು ಕೊಟ್ಟಿರ್ತಾರೆ ನೋಡ್ರಿ ಏನೇನೋ ಹೆಸರು ಬರ್ತದೆ ಅಲ್ವಾ ಓಕೆ ಅಂತ ಕೊಟ್ಟಿದ್ದಾರೆ ಅಮೆರಿಕನ್ ಕೆಲವು ಏನೋ ಬಹಳ ಹೆಸರುಗಳು ಈಗ ಅಮೆರಿಕ ನಡೆಯುವಂತ ಬಿರುಗಾಳಿಗೆ ಫ್ಲೋರೆನ್ಸ್ ಅಂತ ಕೊಡ್ತಾರೆ ಫ್ಲೋರೆನ್ಸ್ ಅಂತ ಸೊ ಹಲವು ಹೆಸರು ಕೊಡಲಾಗಿದೆ ಸೊ ಈ
2017 ನವೆಂಬರ್ 29 30 ಹಾಗೂ ಡಿಸೆಂಬರ್ 1 ರಲ್ಲಿ ನಡೆದಂತ ತಮಿಳುನಾಡಲ್ಲಿ ಗಾಳಿ ಎಷ್ಟು ನಾಶ ನಷ್ಟಗಳನ್ನು ಉಂಟುಮಾಡಿವೆ ಅಲ್ವಾ ನೀವು ಲೂಕನ ಸುವಾರ್ತೆ 21 25 ಕ್ಕೆ ಬಂದ್ರೆ ಲೂಕನ ಸುವಾರ್ತೆ 21 25 ಲೂಕ್ ಚಾಪ್ಟರ್ 21 ವರ್ಸ್ 25 ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರು ಅಗೇನ್ ಯುಗದ ಸಮಾಪ್ತಿಯ ಬಗ್ಗೆ ಹೇಳುವಂತ ವಿಷಯಗಳು ಹೌದು ಪಾಸ್ಟರ್ ಅಲ್ಲಿ ನೋಡ್ತೀವಿ ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವು ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳ ಘೋಷದ ನಿಮಿತ್ತ ಜನಗಳು ದಿಕ್ಕು ಕಾಣದೆ ಸಂಕಟ ಉಂಟಾಗುವು ನೋಡಿ ನೀವು ಹೇಳಿದ ಸಂಗತಿಗಳ ಹಾಗೆ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ ಅಲ್ಲ ವಾಕ್ಯ ನೋಡಿ ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳ ಓಕೆ ಹೌದು ಓಕೆನೇ ಸಮುದ್ರದ ಬಿರುಗಾಳಿ ನಿಮಿತ್ತ ಉಂಟಾಗುವಂತ ನಾಶನ ವಿನಾಶನ ಮುಂದೆ ನೋಡಿ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟವು ಉಂಟಾಗುವುದು ಹೌದು ಅದರ ನಿಮಿತ್ತ ಬಹಳ ಜನ ಬಾಧಿಸಲ್ಪಟ್ಟಿದ್ದಾರೆ ಈ ತರ ಬಹಳಷ್ಟು ಬಿರುಗಾಳಿಗಳು ಬಂದಿವೆ ಗಾಳಿ ಬೀಸಿವೆ ಅಲ್ವಾ ಅದರ ನಿಮಿತ್ತವಾಗಿ ಬಹಳ ಜನ ಸಂಕಟಕ್ಕೊಳಗಾಗಿದ್ದಾರೆ ಕರೆಕ್ಟ್ ಮಾಸ್ಟರ್ ಸೊ ಯುಗದ ಸಮಾಪ್ತಿಯ ಲಕ್ಷಣಗಳು ಹೌದು ಅದು ಒಂದು ಉದಾಹರಣೆ ಓಕೆ ಮುಂದೆ ನೀವು ನೋಡ್ತಾ ಬಂದ್ರೆ ನಾನು ಈಗಾಗಲೇ ಅದರ ಬಗ್ಗೆ ಹೇಳಿದ್ದೀನಿ ನಾನು ಡಿಸೆಂಬರ್ 6ನೇ ತಾರೀಕು ಅದೇ ಡೊನಾಲ್ಡ್ ಟ್ರಂಪ್ ಅವರು ಯೆರೂಸಲೇಮಿನ ಕ್ಯಾಪಿಟಲ್ ಸಿಟಿ ಮಾಡಿರುವಂತ ಹೌದು ರಾಜಧಾನಿ ಆಗಿ ಮಾಡಿರುವಂತ ನಾವು ಇದಕ್ಕೆ ಯಾಕೆ ಜನ ಪ್ರತಿರೋಧ ಮಾಡಿದ್ರು ಅದು ಗೊತ್ತಾಗಲ್ಲ ಅದು ಜಸ್ಟ್ ಒಂದು ಸೂಚನೆ ಹೇಳ್ತೀನಿ ನಿಮಗೆ ಪ್ರತಿರೋಧ ಮಾಡಿದ ಕಾರಣ ಏನಂದ್ರೆ ಈ ಯೆರೂಸಲೇಮ್ ಅನ್ನುವಂಥದ್ದು ಕ್ರೈಸ್ತ ಮತ ಇಸ್ಲಾಂ ಧರ್ಮ ಹಾಗೂ ಯಹೂದ್ಯ ಧರ್ಮದ ಸಮ್ಮಿಶ್ರ ಎಲ್ಲಾ ಮತಗಳಿಗೂ ಒಂದು ಪುಣ್ಯ ಭೂಮಿ ಇದ್ದಂಗೆ ಅಂತ ಕ್ರೈಸ್ತ ಧರ್ಮ ಇಸ್ಲಾಂ ಧರ್ಮ ಯಹೂದ ಧರ್ಮ ನಾವು ಈ ಒಂದು ಮೂರು ಧರ್ಮಗಳ ಸಮ್ಮೇಳನ ಸಮ್ಮಿಶ್ರಣ ಅಂತ ಹೇಳ್ತೀವಲ್ಲ ಮಿಶ್ರ ಅಂತ ಹೇಳ್ತೀವಲ್ಲ ಆ ಸನ್ನಿವೇಶ ಇದ್ದಾಗಲೇ ಟ್ರಂಪ್ ಅವರು ಹೇಳಿದ್ದೇನಂತೆ ಇಸ್ರಾಯೇಲ್ ಯೆರೂಸಲೇಮಿಗೇನಾಗಲಿ ರಾಜಧಾನಿ ಅದಕ್ಕೆ ಬಹಳ ಪ್ರತಿರೋಧಗಳು ಬಂದಿರುವಂಥದ್ದು ಅದೆಂಗಾಗತ್ತೆ ನಾವು ಕೂಡ ಇಲ್ಲೋ ಜೊತೆಗೆ ಅವ್ರ ಜೊತೆಗೆ ನಮ್ಮ ಧರ್ಮ ನಮಗೂ ಬೇಕಲ್ವಾ ನಮಗೂ ಪಾಲು ಬೇಕಲ್ಲ ಅಂತ ಅವರು ಅದಕ್ಕೆ ನೋಡಿ ಇಸ್ಲಾಂ ಮುಸ್ಲಿಂ ಕಂಟ್ರಿಗಳು ಹಾಗೂ ಉಳಿದ ಜನಾಂಗಗಳು ಇದಕ್ಕೆ ವಿರೋಧವಾಗಿ ದೇಳ್ತಾ ಇವೆ ಬಹಳ ವಿರೋಧವನ್ನು ವ್ಯಕ್ತಪಡಿಸಿದೆ ಪಾಸ್ಟರ್ ಓಕೆ ಆಗಿದೆ ಅದಕ್ಕೆ ಬಹಳ ಹೆಸರು ಕೊಟ್ಟಿದ್ದಾರೆ ಅವರು ಭಯಾನಕವಾಗಿ ಸೊ ಅದು ಕೂಡ ಒಂದು ಗುರುತು ಬಹಳ ಈಗ ನಡೆ ರೀಸೆಂಟ್ ಆಗಿ ನಡೆದ ಯಾವಾಗ 2017 ಡಿಸೆಂಬರ್ 6ರಲ್ಲಿ ನಡೆದ ಮೊನ್ನೆ ಅಂದರೆ 6-7 ತಿಂಗಳ ಹಿಂದೆ ನಡೆದಿರುವ 8 ತಿಂಗಳಿಂದ ನಡೆದಿರುವಂಥದ್ದು ಅದು ಕೂಡ ಗಮನಿಸಬೇಕಾದದ್ದು ಮತ್ತೆ ರೀಸೆಂಟ್ ಆಗಿ ನಾವು ನ್ಯೂಸ್ ಅಲ್ಲಿ ಕೇಳಿದ್ದೀವಿ ಸೌದಿ ಅರೇಬಿಯಾದ ರಾಜ ಪ್ರಿನ್ಸ್ ಸಲ್ಮಾನ್ ಸಡನ್ ಆಗಿ ಅವರು ರಷ್ಯಾಕ್ಕೆ ಭೇಟಿ ಕೊಟ್ರು ರಷ್ಯಾ ಹಾಗೂ ಸೌದಿ ಅರೇಬಿಯಾ ಒಂದು ರೀತಿ ನೋಡಿದ್ರೆ ವೈರಿಗಳು ಬದ್ಧ ವೈರಿಗಳು ನಾವೀಗ ಎಲ್ಲರೂ ಮನಸ್ಸಲ್ಲಿ ಪ್ರಶ್ನೆ ಬಂದಿತ್ತು ಯಾಕೆ ಸೌದಿ ಅರೇಬಿಯಾದ ಸಲ್ಮಾನ್ ರಾಜ ಪ್ರಿನ್ಸ್ ಸಲ್ಮಾನ್ ಅವರು ರಷ್ಯಾಗೆ ಭೇಟಿ ಕೊಟ್ರು ಅದಕ್ಕೆ ಕಾರಣ ಇದೆ ಸಂಬಂಧ ಇದೆ ಬಸ್ ಅದಕ್ಕೆ ಕಾರಣ ಏನಂದ್ರೆ ಈ ಅಂತ್ಯಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ವಿರುದ್ಧವಾಗಿ ಒಂದು ಗುಂಪು ಜನ ಯುದ್ಧಕ್ಕೆ ಬರ್ತಾರೆ ನೋಡ್ರಿ ಹೌದು ಎಚ್ ಕೆ ಎಲ್ ಪುಸ್ತಕ 38ನೇ ಅಧ್ಯಾಯ ಅದರ 1-3 ವಾಕ್ಯದಲ್ಲಿ ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ನರಪುತ್ರನೇ ರೋಷಿನವರನ್ನು ಮೆಶಕ್ಕಿನವರನ್ನು ತೂಬಲಿನವರನ್ನು ಆಳುವ ಮಾಗೋಗ್ ದೇಶದ ದೊರೆಯಾದ ಗೋಗನ ಕಡೆಗೆ ಮುಖ ಮಾಡಿ ಅವನಿಗೆ ಈ ದೈವೋಕ್ತಿಯನ್ನು ನುಡಿ ಕರ್ತನಾದ ಯಹೋವನು ಇಂತೆನ್ನುತ್ತಾನೆ ರೋಷ್ ಮೆಶೆಕ್ ತೂಬಲ್ ಜನಾಂಗಗಳ ಪ್ರಭುವಾದ ಗೋಗನೇ ಆಹಾ ನಾನು ನಿನಗೆ ವಿರುದ್ಧನಾಗಿ ನಿನ್ನನ್ನು ತಿರುಗಿಸಿ ನಿನ್ನ ದವಡೆಗೆ ಕೊಕ್ಕೆ ಹಾಕಿ ಈಚೆಗೆ ಎಳೆದು ಅಶ್ವಾರೂಢನು ಖೇಡ್ಯ ಪ್ರಾಣಿಗಳು ಯಾರು ತಪ್ಪದೆ ವಿಚಿತ್ರಾಂಬರರು ಖಡ್ಗಹಸ್ತರೂ ಆದ ರಾಹುತರ ದೊಡ್ಡ ತಂಡದಿಂದ ಕೂಡಿದ ನಿನ್ನ ಸೈನ್ಯವೆಲ್ಲವನ್ನು ಯಾರೂ ತಪ್ಪದೆ ಮುಂದೆ 6ನೇ ವಾಕ್ಯದಲ್ಲಿ ಖುಷಿಯರು ಪೂಟಿಯರು ಅಂತ ಬರೆಯಲ್ಪಟ್ಟೆ ಗುಮ್ಮಿ ಗೊಮೇರಿಯರು ಈ ಹೆಸರುಗಳೆಲ್ಲ ಒಂದು ನಮಗೆ ವಿಚಿತ್ರವಾಗಿ ಅನಿಸ್ಬೋದು ವಿಚಿತ್ರವಾಗಿ ಬಟ್ ಇವತ್ತು ನಾವು ಅದರ ಚರಿತ್ರೆ ಓದ್ ನೋಡಿದ್ರೆ ಮಾಗೋಗ್ ಮೆಶೆಕ್ ತೂಬಲ್ ಅಲ್ಲಿದೆ ನೋಡ್ರಿ ಮಾಗೋಗ್ ಮೆಶೆಕ್ ತೂಬಲ್ ಇದು ರಷ್ಯಾವನ್ನು ಪ್ರತಿನಿಧಿಸುತ್ತೆ ರಷ್ಯಾ ದೇಶವನ್ನ ಮುಂದೆ ಕೆಳಗಡೆ ಪರ್ಷಿಯಾ ಅಂತ ನೋಡ್ರಿ ಅದು ಇರಾನ್ಗೆ ಇರಾನ್ ಹೇಳುತ್ತೆ ಇರಾನ್ ಪರ್ಷಿಯಾ ಮುಂದೆ ಕುಶ್ ಅಂತ ನೋಡ್ರಿ ಅಲ್ಲಿ ಕುಶ್ ಅಂತ ಇಥಿಯೋಪಿಯಾ ಆಮೇಲೆ ಇಥಿಯೋಪಿಯಾ ಆಮೇಲೆ ಮುಂದಿನ ಭಾಗದಲ್ಲಿ ಪುಟ್ ಅಂತ ನೋಡ್ರಿ ಪುಟ್ ಪುಟ್ ಅಂತ 6ನೇ ವಾಕ್ಯದಲ್ಲಿ ಪುಟ್ಟಿಯರು ನೋಡಿದ್ರೆ ಪುಟ್ಟಿಯರು ಆ ಪುಟ್ಟಿಯರು ಅಂದ್ರೆ ಅವರು ಲಿಬಿಯಾದವರು ದೆನ್ ಗೋಮೇರ್ ಅಂತ ಇದೆಯಲ್ಲ ಗೋಮೇರ್ ಇದೇ ಗೋಮೇರ್ ಅಂತದ್ದು ಟರ್ಕಿ ಅವರು ಇರಾನ್ ಪಕ್ಕ ಹೌದು ಆಮೇಲೆ ಬೆತ್
ಅದೇ ವಾಕ್ಯದಲ್ಲಿ ನೋಡ್ರಿ ಕೆಳಗೆ ಬಂದಾಗ ಆರನೇ ವಾಕ್ಯದಲ್ಲಿ ತೋಗರ್ಮದವರು ನಮಗೆ ಓದ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ ಪದಗಳು ನೋಡಿ ಹೆಸರುಗಳು ಆತರ ಇದೆ ಗುಮ್ಮಿ ಗುಮ್ಮಿಯಾದ ಗೋಮಿಯರನ್ನ ಅದು ಯಾವುದೆಲ್ಲ ಸೇರ್ಕೊಂಡ್ರೆ ಟರ್ಕಿ ಅರ್ಮೇನಿಯಾ ಟರ್ಕಿಶ್ ಸ್ಪೀಕಿಂಗ್ ಪೀಪಲ್ ಆಫ್ ಏಷ್ಯಾ ಆಸಿಯಾ ಸೀಮೆ ಟರ್ಕಿ ಟರ್ಕಿಶ್ ಭಾಷೆಯನ್ನು ಮಾತಾಡುವಂಥವ್ರು ಇವರೆಲ್ಲ ಒಂದು ಅಲಯನ್ಸ್ ಮಾಡ್ಕೊಳ್ತಾರೆ ಒಪ್ಪಂದ ಅಂದ್ರೆ ನಾವು ಅದಕ್ಕೆ ಅದಕ್ಕೆ ಏನ್ ಗೋಗ್ ಮಾಗೋಗ್ ಅಲಯನ್ಸ್ ಅಂತ ಕರಿತೀವಿ ಗೋಗ್ ಮಾಗೋಗ್ ಅಲಯನ್ಸ್ ಒಪ್ಪಂದ ಗೋಗ್ ಮಾಗೋಗ್ ಒಪ್ಪಂದ ಅಂತ ನಾವು ಕರಿತೀವಲ್ಲ ಸೊ ಇದು ಇಸ್ರಾಯೇಲ್ರಿಗೆ ಅಥವಾ ಯೆರೂಸಲೇಮಿಗೆ ಇಸ್ರಾಯೇಲ್ಗೆ ವಿರುದ್ಧವಾಗಿ ನಡೆಯುವಂತ ಯುದ್ಧ ಅಂದ್ರೆ ಇವೆಲ್ಲ ವಿವಿಧ ದೇಶಗಳು ಒಟ್ಟು ಸೇರಿ ಇವುಗಳು ಇಸ್ರಾಯೇಲ್ ದೇಶದ ಮೇಲೆ ಯುದ್ಧಕ್ಕೆ ಹೋಗುತ್ತವೆ ಓಕೆ ಸೊ ಅದಕ್ಕೆ ಒಂದು ಒಂದು ಮುನ್ಸೂಚನೆ ಮತ್ತೆ ಈಗ ಪ್ರಿನ್ಸ್ ಸಲ್ಮಾನ್ ಅಲ್ಲಿ ಹೋಗಿರೋ ಅಗ್ರಿಮೆಂಟ್ ಮಾಡ್ಕೊಳ್ಳಕ್ಕೆ ರಷ್ಯಾದ ಜೊತೆಗೆ ಸೊ ಇವರೆಲ್ಲ ಒಟ್ಟಿಗೆ ಒಂದೇ ರೀತಿಯಾಗಿ ಸಂಬಂಧ ಒಪ್ಪಂದ ಮಾಡಿಕೊಂಡು ಇಸ್ರಾಯೇಲ್ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾರೆ ಆ ವಾಕ್ಯವನ್ನೇ ನಾವೀಗ ಯೆಹೆಜ್ಕೇಲ್ನ 38ನೇ ಓದಿರುವಂತದ್ದು ಈಗ ನಡೆಯುತ್ತಾ ಇರುವಂತ ಇನ್ನು ನಡೆದೆ ಇರುವ ಒಂದು ಪ್ರವಾದನೆಯ ವಾಕ್ಯ ಈಗ ನೆರವೇರುತ್ತಾ ಇದೆ ಕರೆಕ್ಟ್ ಅದಕ್ಕೆ ಸೂಚನೆಯಾಗಿ ಇವರು ಸಲ್ಮಾನ್ ಅವರು ಬದ್ಧ ವೈರಿಯಾಗಿರುವಂತ ರಷ್ಯಾ ದೇಶದ ಅಧ್ಯಕ್ಷರನ್ನು ಹೋಗಿ ಭೇಟಿ ಆಗ್ತಾ ಇದೆ ಅದೊಂದು ಕಡೆ ಆಗಿದೆ ಈಗ ರೀಸೆಂಟ್ ಆಗಿ ಆಮೇಲೆ ಇನ್ನೊಂದು ಕಡೆ ರಷ್ಯಾದ ಅಧ್ಯಕ್ಷರ ಪುಟಿನ್ ಇದ್ರಲ್ಲ ಹೌದು ಅವರು ಈಗ ನನಗೆ ಯಾರ ಸಪೋರ್ಟ್ ಬೇಡ ಅನ್ನುವಂತ ಒಂದು ಪರಿಸ್ಥಿತಿ ಬಂದಿದ್ದಾರೆ ಅವರು ಅಂದ್ರೆ ಬೇರೆ ಯಾವ ದೇಶ ಇವರೊಟ್ಟಿಗೆ ಸಂಬಂಧ ಮಾಡ್ಕೊಳ್ತಾರೆ ಬೇರೆ ದೇಶಗಳೊಟ್ಟಿಗೆ ಅಮೆರಿಕದ ಸಹವಾಸ ಬೇಡ ಬ್ರಿಟನ್ ಸಹವಾಸ ಬೇಡ ಓಕೆ ಈಗ ಇದು ಹೇಳುತ್ತೆ ಐ ಮೀನ್ ಸಮೀಕ್ಷೆ ಹೇಳುತ್ತೆ ಸುಮಾರು 4 ಕೋಟಿ ಸೈನಿಕರನ್ನ ಮಿಲಿಟರಿಯನ್ನು ಅವರಿಗೆ ರೆಡಿ ಮಾಡಿದ್ದಾರೆ ಈಗಾಗಲೇ ರಷ್ಯಾ ದೇಶದವರು 4 ಕೋಟಿ ಅಂದ್ರೆ ನಾವಾಗಿ ನಿಲ್ತೀವಿ ಯಾವ ಯುದ್ಧ ಬರಲಿ ನಾವೇ ಅದನ್ನ ಫೇಸ್ ಮಾಡ್ತೀವಿ ಸೊ ಇದರ ಹಿಂದೆ ಇದಕ್ಕೆಲ್ಲ ದೇವರ ವಾಕ್ಯದ ಪ್ರವಾದನೆ ನೆರವೇರಬೇಕು ಹೇಳಿ ನೋಡ್ರಿ ಕರೆಕ್ಟ್ ಕರೆಕ್ಟ್ ಸೊ ಇದೆಲ್ಲ ನಾವು ಗಮನಿಸುವಾಗ ನಮಗೊಂದು ಅದೇ ಈಗ ನಾವು ಹೇಳಿದಾಗೆ ಕ್ರಿಸ್ತನ ಬರೋಣ ಹತ್ತಿರವಾಗಿದೆ ಈ ಒಂದು ಘಟನೆಗಳು ಕಾಣುವಾಗ ನಮ್ಮ ಕಣ್ಣ ಮುಂದೆ ನಾವು ಕಾಣುವಾಗ ನ್ಯೂಸ್ ಪೇಪರ್ಲಿ ಓದುವಾಗ ಟಿ ವಿ ಚಾನಲ್ ನ್ಯೂಸ್ ಅಲ್ಲಿ ನೋಡುವಾಗ ಗಮನಿಸಿ ಇದೆಲ್ಲ ಆಕಸ್ಮಿಕವಾಗಿ ನಡೆಯುವಂಥ ಕಾರ್ಯಗಳಲ್ಲ ಇದು ನಡೆಯೋದಕ್ಕಿಂತ ಶತಮಾನಗಳ ಹಿಂದೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಪ್ರವಾದನೆ ಮಾತುಗಳಿದೆ ಇದೆಲ್ಲ ನೆರವೇರ್ತಾ ಇದೆ ಸೊ ಈ ನೆರವೇರುವಿಕೆಯನ್ನು ಕಾಣುವಾಗ ನಾವು ಗಮನಿಸಬೇಕಾದದ್ದು ಎಸ್ ಅಂತ್ಯಕಾಲ ಸಮೀಪವಾಗಿದೆ ಈಗಾಗಲೇ ನಾವು ಹೇಳಿದ ಹಾಗೆ ಇದರ ಕುರಿತಾಗೆಲ್ಲ ನಾವು ತಿಳ್ಕೊಳ್ಳುವಾಗ ಒಂದನ್ನು ಅರ್ಥ ಮಾಡಿಕೊಳ್ಳ್ರಿ ನಾವು ಸಿದ್ಧರಾಗಿ ಎಚ್ಚರಿಕೆಯಾಗಿ ಬಾಳಬೇಕಾದ ದಿನಗಳು ಫಸ್ಟ್ ಇದೆಲ್ಲ ಹೊರಗಿನ ಕಾರ್ಯಗಳನ್ನು ಕೂಡ ಅನೇಕ ವಿಷಯಗಳನ್ನು ನಮ್ಮೊಂದಿಗೆ ಮಾತನಾಡಿದ್ರು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಯಾಕೆಂದರೆ ನಮ್ಮ ಆಲ್ರೆಡಿ ನಮ್ಮ ಆಸರ ಟಿ ವಿಯಲ್ಲಿ ಅಂತ್ಯಕಾಲದ ಕುರಿತಾಗಿ ಒಂದು ಫುಲ್ ಒಂದು ವರ್ಷ ಒಂದು ಎಪಿಸೋಡೇ ಹೋಗಿದೆ ಆಲ್ರೆಡಿ ಅದರಲ್ಲಿ ಎಲ್ಲ ದೇವಸೇವಕರ ಅಬ್ರಹಾಮ್ ಅವರು ಅದರಲ್ಲಿ ಅನೇಕ ವಿಷಯಗಳನ್ನು ಮಾತನಾಡಿದ್ದಾರೆ ಕೊನೆಯದಾಗಿ ಈ ಅಂತ್ಯಕಾಲದ ಸೂಚನೆಗಳಲ್ಲಿ ನೀವು ಕೂಡ ಅನೇಕ ಗೊತ್ತಿಲ್ಲದ ವಿಷಯಗಳನ್ನು ಕೂಡ ನೀವು ಮಾತನಾಡಿದ್ದೀವಿ ಪಾಸ್ಟರ್ ಅದಕ್ಕಾಗಿ ಧನ್ಯವಾದಗಳು ಇನ್ನು ವೀಕ್ಷಕರಿಗೆ ಏನಾದರೂ ಹೇಳೋದಾದರೆ ಸಂಕ್ಷಿಪ್ತವಾಗಿ ಏನು ಹೇಳ್ತೀರಿ ಹೌದು ಇದರ ಜೊತೆಗೆ ಇನ್ನು ಬಹಳಷ್ಟು ಸೂಚನೆಗಳಿವೆ ಈ ನೋಟು ಕರೆನ್ಸಿ ಬದಲಾವಣೆಗಳು ಅದು ಕೂಡ ಒಂದು ರೀತಿಯಲ್ಲಿ ಲಕ್ಷಣಗಳೇ ಓಕೆ ಓಕೆ ಒಂದು ದಿನ ಬರುತ್ತೆ ಕರೆನ್ಸಿ ಇಲ್ಲ ಎಲ್ಲ ದೇಶದ ಒಂದೇ ಕರೆನ್ಸಿ ಹಾಗೂ ಬರುತ್ತೆ ಎಲ್ಲ ವಹಿವಾಟುಗಳು ಈಗ ಆಲ್ರೆಡಿ ಬಂದ್ಬಿಟ್ಟಿದೆ ಫಸ್ಟ್ ಆನ್ಲೈನ್ ಅಲ್ಲಿ ನೋಡಿ ಮುಂಚೆ ಎಲ್ಲ ನಾವು ದುಡ್ಡು ಕೊಟ್ಟು ನಮ್ಮ ಇಂಡಿಯಾ ರುಪೀಸ್ ಬೇರೆ ಇರ್ತಾ ಇತ್ತು ಡಾಲರ್ಗಳು ಬೇರೆ ರೀತಿಯ ಇತ್ತು ಈಗೆಲ್ಲ ಆನ್ಲೈನ್ ಅಲ್ಲಿ ದುಡ್ಡೇ ನೋಡೋಂಗಿಲ್ಲ ಎಲ್ಲ ಆನ್ಲೈನ್ ಅಲ್ಲಿ ವಹಿವಾಟುಗಳು ಅದು ಕಣ್ಣಿಗೆ ಕಾಣದೇ ಇರೋ ರೀತಿಯಲ್ಲಿ ಎಲ್ಲ ವಹಿವಾಟುಗಳು ನಡೀತಾ ಇದೆ ಕೊನೆಗೆ ಅದೇ ಗ್ಲೋಬಲೈಸೇಷನ್ ಜಾಗತೀಕರಣ ಅಂತ ಹೇಳ್ತೀವಿ ಆಲ್ರೆಡಿ ಈಗ ಅದಕ್ಕಾಗಿ ಸಿದ್ಧವಾಗಿದ್ರು ಫಸ್ಟ್ ಒಂದೇ ರಾಷ್ಟ್ರ ಒಂದೇ ಪ್ರಪಂಚ ನಡೀತಾ ಇವೆ ನಾವು ಭೇದ ಭಾವ ಬೇಡ ಅಂತೇಳಿ ಅದಕ್ಕೆ ತೆರೆಮರೆಯಲ್ಲಿ ಕೆಲವು ಕಾರ್ಯಗಳೆಲ್ಲ ನಡೀತಾ ಇದೆಲ್ಲ ಸೂಚನೆಗಳು ಆಮೇಲೆ ಅದಲ್ಲದೆ ರೀಸೆಂಟ್ ಆಗಿ ಚಂದ್ರನು ರಕ್ತವಾದನು ಬ್ಲಡ್ ಅದು ಇತ್ತೀಚಿನ ಕೆಲವು 2018 ಹೌದು ಪಾಸ್ಟರ್ 2018 ಈ ದೂರದರ್ಶನ ಟಿವಿ ಮಾಧ್ಯಮಗಳಿಗೆ ಈ ಬ್ಲಡ್ ಮೂನ್ ಅನ್ನುವಂಥದ್ದು ಬ್ರೇಕಿಂಗ್ ನ್ಯೂಸ್ ತುಂಬಾ ಕೊಡ್ತಾರೆ ಅದರಲ್ಲಿ ಬಹಳಷ್ಟು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದು ಈ ಬ್ಲಡ್ ಮೂನ್ ಚಂದ್ರನು ರಕ್ತವಾಗುವಂಥದ್ದು ಆಲ್ರೆಡಿ ಅಂತ್ಯನೇ ಮುಗಿತನೋ ಥರ ಎಲ್ಲ ಚಾನೆಲ್ಗಳು ಪಬ್ಲಿಷ್ ಮಾಡಿ ಅದು ಕೂಡ ಒಂದು ಸೂಚನೆ ಆಗಿದೆ ಪಾಸ್ಟರ್ ಅದು ಕೂಡ ನಡೀಲಿಕ್ಕಿರುವಂತಹ ಭಯಾನಕ ಕಾರ್ಯಗಳಿಗೆ ಮುನ್ಸೂಚನೆ ಆಗಿದೆ ಓಕೆ ಓಕೆ ಫಸ್ಟ್ ಅದು ಕೂಡ ಇದೆ ಆ ರೀತಿ ನೀವು ಗಮನಿಸಿ ನೋಡಿದ್ರೆ ಒಂದು ದಿನ ಬರುತ್ತೆ ಇಲ್ಲಿ ಬ್ಯಾಂಕಲ್ಲಿ ನಮಗೆ ಹಣ ಇದೆ ಬಟ್ ನಮಗೆ ಉಪಯೋಗ ಮಾಡಕ್ಕೆ ಆಗ್ತಿಲ್ಲ ಆ ಥರ ಒಂದು ಸಿಚುವೇಶನ್ಗೆ ಬರುವಂತ ಆ ಒಂದು ಪರಿಸ್ಥಿತಿಗೆ ನಡೀತಾ ಇದೆ ಅಂದ್ರೆ ದುಡ್ಡು ಕೈಯಲ್ಲಿ ವಹಿವಾಟು ಮಾಡಬೇಡ್ರಿ ಸೊ ಇದೆಲ್ಲ ನಾವು ಗಮನಿಸುವಾಗ
ಪ್ರತಿಯೊಂದು ದೇಶ ಈವನ್ ಭಾರತ ದೇಶ ಈಗ ಜಗತ್ತಿನ ಐದನೆಯ ಪ್ರಮುಖ ದೊಡ್ಡ ದೇಶ ದೇಶವಾಗಿ ಆರ್ಥಿಕತೆಯಲ್ಲಿ ಹೌದು ಫೈನಾನ್ಷಿಯಲಿ ಬರ್ತಾ ಇದೆ ಬೆಳವಣಿಗೆ ಆಗ್ತಾ ಇದೆ ಹೌದು ಸೊ ಆ ರೀತಿ ನೋಡಿದ್ರೆ ಎಲ್ಲ ಕಡೆಗಳು ಅಭಿವೃದ್ಧಿ ಬೆಳವಣಿಗೆ ಇದೆಲ್ಲ ನಾವು ಗಮನಿಸುವಾಗ ದೇವರ ವಾಕ್ಯ ಎಷ್ಟು ಸತ್ಯವಾದದ್ದು ಕರೆಕ್ಟ್ ಪ್ರವಾದನೆ ಎಷ್ಟು ಸತ್ಯವಾದದ್ದು ಈ ಪ್ರವಾದ ಅನೇಕ ಪ್ರವಾದಿ ನೆರವೇರಿವೆ ಇನ್ನು ಕೆಲವು ಪ್ರವಾದಗಳು ನೆರವೇರಬೇಕಾಗಿದೆ ನಮ್ಮ ಧೈರ್ಯ ಏನಂದ್ರೆ ಆ ಪ್ರವಾದನೆಗಳು ನೆರವೇರಿದ್ರೆ ಇನ್ನು ನೆರವೇರಬೇಕಾದ್ದು ಖಂಡಿತ ನೆರವೇರುತ್ತೆ ಅವುಗಳು ನೆರವೇರಿದೆ ಇವುಗಳು ನೆರವೇರಲು ಹೇಳಕ್ಕಾಗುತ್ತೆ ಯಾಕಂದ್ರೆ ಪ್ರವಾದನೆ ಕೊಟ್ಟದ್ದು ದೇವರು ದೇವ ಭಕ್ತರುಗಳನ್ನು ಉಪಯೋಗಿಸಿ ದೇವರು ಪ್ರವಾದನೆ ಕೊಟ್ಟಿದ್ದಾರೆ ಹಾಗಿದ್ರೆ ಪ್ರವಾದನೆ ಕೊಟ್ಟ ದೇವರು ಬದಲಾಗಿಲ್ಲ ಪ್ರವಾದನೆಗಳು ಬದಲಾಗಲು ಸಾಧ್ಯತೆ ಇಲ್ಲ ಕರೆಕ್ಟ್ ಪಾಸ್ಟರ್ ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾನೆ ಯೇಸು ಕ್ರಿಸ್ತನು ನಿನ್ನೆ ಇವತ್ತು ಎಂದೆಂದಿಗೂ ಮಾರ್ಪಡದೆ ಸೊ ನಮ್ಮ ಧೈರ್ಯ ನಮ್ಮ ಸಂತೋಷ ಏನಂದ್ರೆ ಇಷ್ಟೆಲ್ಲ ಘಟನೆಗಳು ಸೂಚನೆಗಳು ನಮ್ಮ ಕಣ್ಣ ಮುಂದೆ ಕಾಣುವಾಗ ಯೇಸು ಸ್ವಾಮಿ ಖಂಡಿತವಾಗ್ಲೂ ಬರ್ತಾರೆ ಯೇಸು ಸ್ವಾಮಿ ನಮ್ಮನ್ನ ಸೇರಿಸ್ಕೊಳ್ತಾರೆ ಅನ್ನುವಂಥ ಭರವಸೆ ನಿರೀಕ್ಷೆ ಈಗಲೂ ನಮಗಿದೆ ನಮ್ಮ ಕರ್ತವ್ಯ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು ಜೊತೆಗೆ ಇಸ್ರಾಯೇಲ್ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಹೆಚ್ಚಾಗಲಿ ಇಂಥ ಘಟನೆಗಳು ನಡೆಯುವಾಗ ಆತ್ಮಭಾರದಿಂದ ಆತ್ಮಗಳ ರಕ್ಷಣೆಗಾಗಿ ಜನರ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡೋಣ ಪಾಸ್ಟರ್ ತುಂಬ ಥ್ಯಾಂಕ್ಸ್ ಪಾಸ್ಟರ್ ಈ ಎಪಿಸೋಡಲ್ಲೂ ಕೂಡ ಅಂತ್ಯಕಾಲದ ಸೂಚನೆಗಳನ್ನು ನಡೆಯುವಂಥ ಎಲ್ಲ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ಬಹಳ ಒಳ್ಳೆ ರೀತಿಯಲ್ಲಿ ಅರ್ಥವಾಗೋ ರೀತಿಯಲ್ಲಿ ಮತ್ತು ನಡೆಯುವಂಥ ಘಟನೆಗಳ ಮುಖಾಂತರ ಏನು ನಡೀತಾ ಇದೆ ಬೈಬಲ್ ವಾಕ್ಯನ ಹೇಳಿದ್ರೆ ಆ ವಾಕ್ಯದೊಂದಿಗೆ ಈ ದಿನಗಳಲ್ಲಿ ಈ ವಿದ್ಯಮಾನಗಳಲ್ಲಿ ನಡೆಯುವಂಥ ಪ್ರಚಲಿತ ಸುದ್ದಿಗಳನ್ನು ಕೂಡ ಅದರೊಟ್ಟಿಗೆ ಹೊಂದಿಕೊಂಡು ಅದೆಲ್ಲ ನಡೆದಿದೆ ನಡೆಯುತ್ತಾ ಇದೆ ಎಂಬಂಥ ಕಾರ್ಯಗಳನ್ನು ಹೇಳಿದ್ದೀರಾ ನಿಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ಈ ಎಪಿಸೋಡಿಗೆ ಬಂದು ನಮಗೆ ಎಲ್ಲ ಕಾರ್ಯಗಳನ್ನು ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಪಾಸ್ಟರ್